ದಾವಣಗೆರೆ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂತದ್ದು ಕೊರೋನಾ ಆತಂಕ ಒಂದ ಕಡೆ ಆದ್ರೆ ಶಾಲೆ ಆರಂಭ ಕೂಡ ಈಗ ಆಲ್ರೆಡಿ ಆಗಿರುವಂತದ್ದು ಬಳಿಕ ಮಕ್ಕಳಲ್ಲಿ ಕೂಡ ಕೆಲವರಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಜಿಲ್ಲೆಯಲ್ಲಿ ಈವರೆಗೂ ಶಾಲೆ ಆರಂಭದ ಬಳಿಕ 14 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಕೊರೋನಾ ಪ್ರಕರಣನು ಕೂಡ ಕಾಣಿಸಿಕೊಂಡಿದೆ ಮಕ್ಕಳಲ್ಲಿ ಜಿಲ್ಲೆಯಲ್ಲಿ ಒಟ್ಟು 170 ಮಕ್ಕಳು ಜ್ವರದಿಂದ ಬಳಲ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಇವರಲ್ಲಿ 14 ಮಕ್ಕಳಿಗೆ ಟೆಸ್ಟ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ಕೊರೋನಾ ಪಾಸಿಟಿವ್ ದೃಢವಾಗಿದೆ ನ್ಯೂಸ್ 18 ಗೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಆಗಿರುವಂತ ಡಾಕ್ಟರ್ ರಾಘವನ್ ಮಾಹಿತಿಯನ್ನ ನೀಡಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಿದೆ